ನಿನಗೆ ಒಂದೇ ಆಟದಲ್ಲಿ ಎರಡು ಸಲ ಸಿಕ್ಕಿರೋದ್ರಿಂದಾಗಿ ಇದಕ್ಕೆ ಬೇಡ ಅನ್ನೋ ಅಂತ ಒಂದೇ ಆಟದಲ್ಲಿ ಎರಡು ಸಲ ತುಂಬಾ ಜನಕ್ಕೆ ಸಿಕ್ತಲ್ಲ. ಯಾರಿಗೆ ಸಿಕ್ತು? ನೂರೇ ಜನ ಆಡಿರೋದು ಯಾರಿಗೆ ಸಿಕ್ಕಿದೆ? ಒಂದ ಎರಡ್ ರೌಂಡ್ ಆಡ್ತಾ ಇದ್ದ ಬಿಗ್ ಬಾಸ್ ಹೇಳಿದ್ರು ಮತ್ತೆ ಆಡಿ 5 ನಿಮಿಷ. ಸೋಮಣ್ಣಂಗೂ ಸಿಕ್ಕಿತ್ತು, ಗುರುಗಳಿಗೂ ಸಿಕ್ತ ಚಾನ್ಸ್, ಸೋಮಣ್ಣಂಗೂ ಸಿಕ್ತು, ಗುರುಗಳಿಗೂ ಸಿಕ್ತ ಚಾನ್ಸ್. ನಾನು ಹೇಳ್ತಾ ಇರೋದು ಮತ್ತೆ ಹೇಳಿದ್ರು ನಾನು ಇನ್ನೊಂದು ಸಲ ನಿಮಗೆ ಅವಕಾಶ ಕೊಡ್ತೀನಿ. ಅವಾಗ ಸೋಮಣ್ಣ ಅವಾಗ ಮೂರ್ ಜನ ಮಾತ್ರ ಆಡೋ ಅಂತ ಪ್ಲಾನ್ ಮಾಡಿದ್ ನಾವು. ಹೌದು, ಅವಾಗ ಸೋಮಣ್ಣಂಗೂ ಸಿಕ್ಕಿತ್ತು, ಆಡಿದ್ರು. ಇಲ್ಲ ಸೋಮಣ್ಣ, ಸೋಮಣ್ಣನು ಆಡಿದ್ರು, ಅವಳು ಹೆಂಗೆ ಪಿಕ್ ಆಗ್ಲಿಲ್ಲ, ಏನು ಪಿಕ್ ಆಗ್ಲಿಲ್ಲ, ಇವ್ರು ಏನು ಪಿಕ್ ಆಗಲಿಲ್ಲ, ಯಾಕಂದ್ರೆ ಇಬ್ರಿಗೂ ಎರಡೆರಡು ಸಲ ಸಿಕ್ಕಿತ್ತು. ನೀವು ಒಂದು ವರ್ಷ ಕ್ಯಾಪ್ಟನ್ಗೆ ಪ್ರಶ್ನೆ, ನಿನ್ಗೆ ಒಂದೇ ಆಟದಲ್ಲಿ ಎರಡು ಸಲ ಸಿಕ್ಕಿರೋದ್ರಿಂದ ಇದಕ್ ಬೇಡ ಅನ್ನೋ ಅಂತ ಒಂದೇ ಆಟದಲ್ಲಿ ಎರಡು ಸಲ ತುಂಬಾ ಜನಕ್ಕೆ ಸಿಕ್ತಲ್ಲ. ಯಾರಿಗೆ ಸಿಕ್ತು? ನೂರೇ ಜನ ಆಡಿರೋದು ಯಾರಿಗೆ ಸಿಕ್ಕಿದೆ? ಒಂದ ಎರಡ್ ರೌಂಡ್ ಆಡ್ತಾ ಇದ್ದ ಬಿಗ್ ಬಾಸ್ ಹೇಳಿದ್ರು ಮತ್ತೆ ಆಡಿ 5 ನಿಮಿಷ. ಸೋಮಣ್ಣಂಗೂ ಸಿಕ್ಕಿತ್ತು, ಗುರುಗಳಿಗೂ ಸಿಕ್ತಾ ಚಾನ್ಸ್, ಸೋಮಣ್ಣಂಗೂ ಸಿಕ್ತು, ಗುರುಗಳಿಗೂ ಸಿಕ್ತಾ ಚಾನ್ಸ್. ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಮತ್ತೆ ಹೇಳಿದ್ರು ನಾನು ಇನ್ನೊಂದು ಸಲ ನಿಮಗೆ ಅವಕಾಶ ಕೊಡ್ತೀನಿ. ಅವಾಗ ಸೋಮಣ್ಣ ಅವಾಗ ಮೂರ್ ಜನ ಮಾತ್ರ ಆಡೋ ಅಂತ ಪ್ಲಾನ್ ಮಾಡಿದ್ ನಾವು. ಹೌದು, ಅವಾಗ ಸೋಮಣ್ಣಂಗೂ ಸಿಕ್ಕಿತ್ತು, ಯಶು ಆಡಿದ್ರು. ಇಲ್ಲ ಸೋಮಣ್ಣ, ಸೋಮಣ್ಣನು ಆಡಿದ್ರು, ಅವಳು ಹೆಂಗ್ ಪಿಕ್ ಆಗ್ಲಿಲ್ಲ, ಏನ್ ಪಿಕ್ ಆಗ್ಲಿಲ್ಲ, ಇವ್ರು ಏನು ಪಿಕ್ ಆಗಲಿಲ್ಲ, ಯಾಕಂದ್ರೆ ಇಬ್ರಿಗೂ ಎರಡೆರಡು ಸಲ ಸಿಕ್ಕಿತ್ತು. ನೀವು ಒಂದು ಕ್ಯಾಪ್ಟನ್ಗೆ ಪ್ರಶ್ನೆ ಕೇಳಿ ನೀವು ನೀವೇ ಉತ್ತರ ಕೊಟ್ರೆ ನನ್ ಕ್ಲಾರಿಟಿ ನಿಮ್ಗೆ ಸಿಗಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.